Princess. Sir, why is Kelo still up? Sir, you're not switched on mic on. Sir, I'm Kelo still up. New matter of the Nilsi, our number of the central matter body. ಕೊನೆಗೆ ನಿಮ್ಮ ಡೌಟ್ಸ್ ನಾನು ನಿಮಗೆ ಕ್ಲಾರಿಫೈ ಮಾಡ್ತೀನಿ ಸರ್ ಏನು ಕ್ಲಿಯರ್ ಸೆಂಟ್ರಲ್ ಮಾತಾಡಬೇಡಿ ನಾನು ಹೇಳ್ತಿರೋದು ಕೇಳಿಸ್ತೀಯಾ ಸುಷ್ಮಿತಾ ನಿಮ್ಮ ವಾಯ್ಸ್ ಓಕೆ ವೆರಿ ಗುಡ್ ಮಾರ್ನಿಂಗ್ ಸ್ಟೂಡೆಂಟ್ಸ್ ಟುಡೇ ಲೆಟ್ ಅಸ್ ಡಿಸ್ಕಸ್ ಅಬೌಟ್ ಎ ಪೋಯಮ್ ಸಿಂಪತಿ ಬಿಫೋರ್ ವಿ ಸ್ಟಾರ್ಟ್ ದಿ ಲೆಸನ್ I need to ask you, what is the meaning of sympathy? Sympathy in the sympathy in the ಸುಷ್ಮಿತಾ ನಿನ್ ವಾಯ್ಸ್ ನ ಮ್ಯೂಟ್ ಮಾಡಲಿಲ್ಲ ಅಂದ್ರೆ ಕ್ಲಾಸ್ ಇಂದ ಇದು ಮಾಡ್ತೀನಿ ಮೈ ಸಾರೋ ಪಾಸ್ಟ್ ಐ ಪೇಡ್ ಹಿಮ್ ಬ್ಯಾಕ್ ದ ಗೋಲ್ಡ್ ಹಿ ಗೇವ್ ಟು ಮೀ ದೆನ್ ಸ್ಟೂ ಡೈರೆಕ್ಟ್ ಅಂಡ್ ಸ್ಪೋಕ್ ಮೈ ಥ್ಯಾಂಕ್ಸ್ ಅಂಡ್ ಬ್ಲೆಸ್ಡ್ ಹಿಸ್ ಚಾರಿಟಿ ಐ ಲೇ ಇನ್ ವಾಂಟ್ ವಿತ್ ಗ್ರೀಫ್ ಅಂಡ್ ಪೇನ್ ಎ ಪೂರ್ ಮ್ಯಾನ್ ಪಾಸ್ಡ್ ಮೈ ವೇ ಹಿ ಬೌಂಡ್ ಮೈ ಹೆಡ್ ಹಿ ಗೇವ್ ಮೀ ಬ್ರೆಡ್ ಹಿ ವಾಚ್ಡ್ ಮೀ ನೈಟ್ ಅಂಡ್ ಡೇ How shall I pay him back again for all he did to me? Oh, gold is great, but greater than is heavenly sympathy. So, dear students, sympathy means karunai. In this poem, we can see a person. Look at here, first name. I lay in sorrow. Sorrow means Sorrow means dukkha. It was an utter failure, utter sorrow. It was dukkha. By grief, a proud man heard. I'm not curious to know. Just he has heard his problem
And here we have bold. Proud man of the earth. Proud man very bold. ವ್ಯಕ್ತಿ ಬಂದ ಅವನು ಒಂದು ಗೋಲ್ಡ್ ಕಾಯಿನ್ ಅಥವಾ ಸಮಥಿಂಗ್ ಗೋಲ್ಡ್ ಬಟ್ ನಾಟ್ ಎ ಕೈಂಡ್ಲಿ ವರ್ಡ್ ಅವನವನಿಗೆ ಒಂದು ಗೋಲ್ಡ್ ಕೊಟ್ಟೆ ಬಿಟ್ರೆ ಅವನ ಹತ್ರ ಒಂದೇ ಒಂದು ಸಮಾಧಾನ ಮಾತು ಕೂಡ ಆಡಲೇ ಸೊ ಇದು ಆ ಪ್ರೌಡ್ ಮ್ಯಾನ್ ಆ ತೊಂದರೆಯಲ್ಲಿದ್ದಂತ ವ್ಯಕ್ತಿಗೆ ಕೊಟ್ಟಂತ ಹೆಲ್ಪ್ ಸೊ ಹೌಟ್ ಮ್ಯಾನ್ ಬೈ ಗಿವಿಂಗ್ ಎ ಗೋಲ್ಡ್ Look at the next paragraph. My sorrow passed, I paid him back. He went here, trusted all of you, and the poor man has given back the gold. Oh no, I'm putting up the gold in the box. Then stood there and spoke my thanks. But you know, okay, gold to put up the gold, thanks here, that because he has helped him. In his problem. Look at the differences between the character. The proud man gave only the gold, but he didn't talk any single kindly word. But the poor man not only gave back the gold, but also said thanks. That shows his character. So the proud man only gave him the gold, but not a friendly word. He was a proud man, the poor man, the gold man. ಬಟ್ ಅದೇ ದ ಪೂರ್ ಮ್ಯಾನ್ ಗೇವ್ ಹಿಮ್ ದ ಗೋಲ್ಡ್ ಅದ್ರ ಜೊತೆನಲ್ಲಿ ವಾಟ್ ಡಿಡ್ ಹಿ ಡೂ ಹಿ ಸೆಡ್ ಥ್ಯಾಂಕ್ಸ್ ಲೆಟ್ ಅಸ್ ಮೂವ್ ಟು ದ ಥರ್ಡ್ ಪ್ಯಾರಾ ಐ ಲೇ ಯು ಆನ್ ನೋ ಮೈ ಲೇ ಯು ಅಂಡ್ ಬ್ಲೆಸ್ ದಿಸ್ ಚಾರಿಟಿ ಚಾರಿಟಿ ಅಂದ್ರೆ ದಾನ ಚಾರಿಟಿ ಅಂದ್ರೆ ದಾನ ಪೂರ್ ಮ್ಯಾನ್ ಅವನು ಮಾಡಿದಂತಹ ದಾನವನ್ನ ಶ್ಲಾಘಿಸಿದ ನೀವು ಮಾಡಿದ ಹೆಲ್ಪ್ ನಿಮಗೆ ತುಂಬ ಹೆಲ್ಪ್ ಆಯಿತು ಅಂತ ಅವನಿಗೆ ಥ್ಯಾಂಕ್ಸ್ ಹೇಳಿ ಅವನು ಕೊಟ್ಟಂತ ಗೋಲ್ಡ್ನ ವಾಪಸ್ ಕೊಟ್ಟು ಥ್ಯಾಂಕ್ಸ್ ಹೇಳಿ ಬಂದು ಇದು ಮೊದಲನೇ ಇನ್ಸ್ಟಾನ್ಸ್ ಮೊದಲನೇ ಇನ್ಸ್ಟಾನ್ಸ್ ಏನಾಗಿದೆ ನೋಡಿದ್ರೆ ದ ಪೂರ್ ಮ್ಯಾನ್ ಆಫ್ ದಿಸ್ ಸಾರೋ ಸೊ ದ ಪ್ರೌಡ್ ಮ್ಯಾನ್ ಹರ್ ದಿಸ್ ಪ್ರಾಬ್ಲಮ್ Gold. But he didn't talk any single kindly word. After some time, the poor man's problem has cleared, and then the poor man gave back his gold and also said thanks by appreciating his charity. See, this is the first sentence. Look at the second sentence. I lay you on grief and pain. Matte. ಪೂರ್ ಮ್ಯಾನ್ ಮತ್ತೆ ತೊಂದರೆ ಕಲಿಸ್ ಬಂದ ಐ ಲೈ ವಾಂಟ್ ವಾಂಟ್ ಅಂದ್ರೆ ಬೇಕು ಅನ್ನೋದು ಗ್ರೀಫ್ ಗ್ರೀಫ್ ಅಂದ್ರೆ ಅತಿಯಾದ ದುಃಖ ಗ್ರೀಫ್ ಅಂದ್ರೆ ಅತಿಯಾದ ದುಃಖ ಸಾವು ಗ್ರೀಫ್ ಎಲ್ಲ ಪೇನ್ ಪೇನ್ ಅಂದ್ರೆ ತುಂಬಾ ನೋವಿನಲ್ಲಿದ್ದ ಸೊ ಅಗೇನ್ ದ ಪೂರ್ ಮ್ಯಾನ್ ಹ್ಯಾಸ್ ಸ್ಟ್ರಕ್ ಇನ್ ಎ ಪ್ರಾಬ್ಲಮ್ ವಿತ್ ಸಾವು ಅಂಡ್ ಪೇನ್ ಆಗಲೇ ಹೆಲ್ಪ್ ಮಾಡಿದ ಎ ಪ್ರೌಡ್ ಮ್ಯಾನ್ But in this time, again, a poor man helped him. Of a poor man, a poor man, they helped him. He helped him. He bowed my head. Bowed my head, that's right. Yes. Bandage, help, nurture his head. And gave me bread. Look at here. How the poor man helped the poor man, that's right. He bowed his head and In this first instance, he has given only the gold. But he has nurtured and he has given food for him. Okay? Help ಮಾಡೋದ್ರ ಜೊತೆಗೆ ಅವನಿಗೆ ಏನ್ ಮಾಡ್ದ ಊಟವನ್ನು ಕೊಟ್ಟ ಅಂಡ್ ಈ ವಾಚ್ ನೈಟ್ ಅಂಡ್ ಡೇ ಅವನಿಗೆ ನೈಟ್ ಮತ್ತೆ ಡೇ ಅದು ರಾತ್ರಿ ಅವನ ಪಕ್ಕದಲ್ಲೇ ಇದ್ದು ಅವನ್ನ ನರ್ಚರ್ ಮಾಡ ಕೇರ್ ಅಂತ ಕೇರ್ ತಗೊಂಡು ಔಷಧ ಅಂದ್ರೆ ಹಿಂಗ್ ಬ್ಯಾಕ್ ಇದೆ ಲುಕ್ಕಡ್ ಹಿಯರ್ ಹಿಯರ್ ದ ಬಾಯ್ ಆಸ್ಕ್ ದ ಕ್ವೆಶ್ಚನ್ ಇನ್ ದ ಫಸ್ಟ್ ಇನ್ಸ್ಟೆನ್ಸ್ ಹಿ ಹ್ಯಾಸ್ ಗೇವ್ ದ ಗೋಲ್ಡ್ ಅಂಡ್ ಕ್ಯಾನ್ ಗಿವನ್ ಬ್ಯಾಕ್ ಬಟ್ ಇನ್ಸ್ಟೆನ್ಸ್ ಅಲ್ಲಿ ಅವನು ಗೋಲ್ಡ್ ನ ಕೊಟ್ಟ ಇವ್ ಮತ್ತೆ ಗೋಲ್ಡ್ ನ ವಾಪಸ್ ಕೊಟ್ಟ ಬಟ್ ಇನ್ ದ ಸೆಕೆಂಡ್ ಇನ್ಸ್ಟೆನ್ಸ್
She has not only given the money, but also has nurtured him, gave food and took care of him. How shall I give back? ಇದನ್ನು ನಾವು ಕಲಿಬೇಕು. ಅಂದ್ರೆ ಯಾರಾದ್ರೂ ಒಬ್ಬ ವ್ಯಕ್ತಿ ನಿಮಗೆ ಹೆಲ್ಪ್ ಮಾಡಿದ್ರೆ ನಾವು ಮತ್ತೆ ಅವನಿಗೆ ಹೆಲ್ಪ್ ಮಾಡಬೇಕೇ ಹೊರತು ದುಡ್ಡಿನಿಂದ ಅಳಿಬಾರದು. ದಟ್ ಈಸ್ ದ ಮೇನ್ ಮಾರಲ್ ಆಫ್ ದಿಸ್ ಪೋಯಮ್. ಡೋಂಟ್ ಎವರ್ ಗೇಜ್ ಎನಿ ಒನ್ ಬೈ ಮನಿ. ಯಾವುದೇ ಒಬ್ಬ ವ್ಯಕ್ತಿಯನ್ನು ದುಡ್ಡಿನಿಂದ ಅಳಿಬಾರದು. ಇಫ್ ಸಮನ್ ಹ್ಯಾಸ್ ಹೆಲ್ಪ್ಡ್ ಯು, ಬಿ ರೆಡಿ ಟು ಹೆಲ್ಪ್ ಹಿಮ್. ನೀವು ಅಷ್ಟೇ, ನಿಮ್ಮ ಫ್ರೆಂಡ್ಶಿಪ್ ಅಲ್ಲಿ ಯಾರಿಗೂ ಯಾವತ್ತೂ ದುಡ್ಡಿನಿಂದ ಒಬ್ಬ ವ್ಯಕ್ತಿಯನ್ನು ಅಳಿಬಾರದು. ಅವ್ನು ಮಾಡಿರ್ತ ಹೆಲ್ಪ್ ಅನ್ನ ಮತ್ತೆ ನಿಮ್ಗೋಸ್ಕರ ತಗೊಂಡಿರೋಂಥ ಕೇರ್ ಅನ್ನ ಮತ್ತೆ ತಿರುಗಿಸಿ ಅವ್ರಿಗೆ ಕೊಡಬೇಕು. ಇಲ್ಲಿ ಅದೇ ಕೇಳ್ತಾ ಇದ್ದಾರೆ, ದ ಫಸ್ಟ್ ಮ್ಯಾನ್ ಹ್ಯಾಸ್ ಗಿವ್ ದ ಗೋಲ್ಡ್, ಐ ಕ್ಯಾನ್ ಗಿವ್ ಬ್ಯಾಕ್, ಬಟ್ ದ ಸೆಕೆಂಡ್ ಮ್ಯಾನ್ ಹ್ಯಾಸ್ ನರ್ಚರ್ಡ್ ಮೀ, ಟೇಕ್ ಕೇರ್ ಆಫ್ ಮೀ, ಹ್ಯಾಸ್ ಗಿವನ್ ದ ಬ್ರೆಡ್, ಹೌ ಕ್ಯಾನ್ ಐ ಗಿವ್ ಬ್ಯಾಕ್ ಫಾರ್ ಫಾರ್ ಆಲ್ ಹಿ ಡಿಡ್ ಟು ಮೀ. ಅವನು ಏನೇನು ಮಾಡ್ದ, ನನ್ನ ತಲೆಯನ್ನು ನೇವರಿಸ್ದ, ತಿನ್ನೋಕೆ ಬ್ರೆಡ್ನ ಕೊಟ್ಟ, ಆ್ಯಂಡ್ ಅಂಡ್ ಆಲ್ಸೋ ಟೇಕ್ ಕೇರ್ ನೈಟ್ ಅಂಡ್ ಡೇ, ಹಗಲು ರಾತ್ರಿ ನನ್ನ ಪಕ್ಕ ಕೂತ್ಕೊಂಡು ಅವನನ್ನು ನರ್ಚರ್ ಮಾಡಿದ್ದಾರೆ, ಇದನ್ನು ನಾನು ವಾಪಸ್ ಕೊಡೋಕ್ಕಾಗುತ್ತಾ ಅಂತ ಕೇಳ್ತೇನೆ. ಇಲ್ಲಿ ಈಗ ಒಂದು ಕ್ವಶನ್ ರೈಸ್ ಆಗಿದೆ ಕ್ವೈಟ್ ಕ್ಲಿಯರ್, ವಿಚ್ ಇಸ್ ಗ್ರೇಟ್, ಫಸ್ಟ್ ವ್ಯಕ್ತಿ ಕೊಟ್ಟಂತ ಗೋಲ್ಡ್ ಗ್ರೇಟ, ಸೆಕೆಂಡ್ ವ್ಯಕ್ತಿ ಕೊಟ್ಟಂತ ಸಿಂಪಲ್ ಗ್ರೇಟ. ಈಗ ನಾನು ಏನು ಕ್ವಶನ್ ಕೇಳ್ತೇನೆ, ವಿಚ್ ಇಸ್ ಗ್ರೇಟ್ ಅನ್ನೋದನ್ನ ನೀವು ಚಾಟ್ ಬಾಕ್ಸ್ ಮೇಲೆ ಮೆಸೇಜ್ ಮಾಡಿ. ವಿಚ್ ಇಸ್ ಗ್ರೇಟ್, which is great, good or simple? I am waiting for your answer. Athwa mai kaam maadi helbodu. Gold is greater, athwa thorudanta sympathy greater. Greater. Help important. ಹೌದು ತಾನೆ? ಸರ್ ಹಾ. ಈ ಬೈಬಲ್ ನಾವು ತಿಳ್ಕೊಳ್ಳುವಂತ ಅರ್ಥ ಏನು ಅಂತಂದ್ರೆ, ಇದೆ, ವಿ ಕ್ಯಾನ್ ಗಿವ್ ಮನಿ, ವಿ ಕ್ಯಾನ್ ಗಿವ್ ಗೋಲ್ಡ್, ದಟ್ ಕ್ಯಾನ್ ಬಿ ಟೇಕನ್ ಬ್ಯಾಕ್, ಬಟ್ ದ ಹೆಲ್ಪ್, ದ ನರ್ಚರ್, ದ ಕೇರ್ ಕುಡ್ ನಾಟ್ ಬಿ ಟೇಕನ್ ಬ್ಯಾಕ್. ಅದಕ್ಕೆ ನಾವು ಯಾವುದೇ ಒಬ್ಬರು, ಯು ಶುಡ್ ನಾಟ್ ಮೆಷರ್ ಎನಿ ಒನ್ ಬೈ ಮನಿ, ಯು ಶುಡ್ ಮೆಷರ್ ದ ಪರ್ಸನ್ ಬೈ ಗುಡ್ನೆಸ್, ಅವನ ಒಳ್ಳೆಯತನ, ಅವನ ಉದಾರತೆ, ನಿಷ್ಠೆ, ಇಂತಹ ಒಳ್ಳೆ ಗುಣಗಳಿಂದ ನಾವು ಅವನನ್ನು ಅಳಿಬೇಕು ಅನ್ನೋದು ಈ ಒಂದು ಪದ್ಯದ ಅರ್ಥ. ಓಕೆನಾ? ಮಕ್ಕಳಿಗೆ ಯಾವ್ದಾದ್ರು ಡೌಟ್ ಇದೆಯಾ? ಯಾರಾದರೂ ಒಬ್ರು ನಡೆದಂತ ಸ್ಟೋರಿನ ಸಿಂಪಲ್ ಆಗಿ ಹೇಳಿ ಎಕ್ಸ್ಪ್ಲೇನ್ ಮಾಡೋಕ್ಕಾಗುತ್ತ? ಒಬ್ರು ಯಾರಾದರೂ ಸತಿ ಮತ್ತಿಂದ ಹೇಳ್ತೀನಿ, ಲುಕ್ ಅಟ್ ಹಿಯರ್ ಸರ್, ವಾಯ್ಸ್ ಇಸ್ ಬ್ರೇಕಿಂಗ್. ಓಕೆ, ಫಸ್ಟ್ ಐ ವಿಲ್ ಸಮರೈಸ್, ಮತ್ತೆ ಸಮರೈಸ್ ಮಾಡ್ತೀನಿ ಏನೇನಾಯ್ತು ಅಂತ. Suffering, is in pain. At that time, a poor man, poor at the dark eye of the world, a poor man heard his problem. Baba, a vekti, ona, tondra ina kyanu. And he has offered him a gold. From the end of the world, but not in kindly word. Yau de mukri kya madhu kura, agin. ಅಂತಹ ಸಂದರ್ಭದಲ್ಲಿ ಸ್ವಲ್ಪ ದಿನದ ನಂತರ, ಆಫ್ಟರ್ ಸಮ್ ಡೇಸ್, ಈಸ್ ಪ್ರಾಬ್ಲಮ್ ಹ್ಯಾಸ್ ಸಾಲ್ವ್, ಹಿ ಹ್ಯಾಸ್ ಕೇಮ್ ಔಟ್ ಫ್ರಮ್ ದ ಪೇನ್. ಅಗೇನ್ ದ ಪೂರ್ ಮ್ಯಾನ್ ಗೇವ್ ಬ್ಯಾಕ್ ದ ಗೋಲ್ಡ್ ಟು ಪ್ರೌಡ್ ಮ್ಯಾನ್. ಅವನು ಪ್ರೌಡ್ ಮ್ಯಾನ್ ಅಂತ ಏನು ತಿಳ್ಕೊಂಡಿದ್ನೋ ಆ ಗೋಲ್ಡ್ ಅನ್ನು ವಾಪಸ್ ಕೊಟ್ಟ. ಬಟ್ ನಾಟ್ ಓನ್ಲಿ ಗಿವ್ ಬ್ಯಾಕ್ ಹಿಸ್ ಗೋಲ್ಡ್, ಬಟ್ ಹಿ ಹ್ಯಾಸ್ ಆಲ್ಸೋ ಥ್ಯಾಂಕ್ಡ್ ಹಿಮ್, ಅವನನ್ನು ಥ್ಯಾಂಕ್ ಮಾಡಿದ್ರು. And also appreciated his charity. Charity is done. He made up the dog, he made up the help, and he took the help by the dog. Thank you. You first can say. But
Look at here. Read the poem carefully and match the stanzas with the relevant paragraphs of summary. Left side is the poem. Left side is the paragraph. Right side is the summary. ನೀವು ಯಾವ ಪ್ಯಾರಾದ ಸಮರಿ ಯಾವ್ದ್ರಲ್ಲೈತೆ ಅನ್ನೋದು ಮ್ಯಾಚ್ ಮಾಡೋದು. ಫಾರ್ ಎಕ್ಸಾಂಪಲ್, ಫಸ್ಟ್ ಪೊಯಮ್ ನೋಡಿ. ಐ ಲೇ ಇನ್ ಸಾರೋ ಡೀಪ್ ಡಿಪ್ರೆಸ್ಡ್, ಮೈ ಗ್ರೀಫ್ ಎ ಪ್ರೌಡ್ ಮ್ಯಾನ್ ಹರ್ಡ್, ಹಿಸ್ ಲುಕ್ಸ್ ವರ್ ಕೋಲ್ಡ್, ಹಿ ಗೇವ್ ಮೀ ವಿಡಿಯೋ ಕಾಣಿಸ್ತಿಲ್ಲ. ಇಲ್ಲಿ ಬಂದಿರೋ ವರ್ಕ್ ಶೀಟ್ ನ ಅಬ್ಸರ್ವ್ ಮಾಡಿಯಪ್ಪ, ಇದಕ್ಕೆ ಮ್ಯಾಚ್ ಆಗುವಂತಹ ಪ್ಯಾರ ಯಾವ ಅಂತಂದ್ರೆ ನೋಡಿ. ಇಲ್ಲಿ ಈಗ ಹಂಗಾದ್ರೆ ನೋಡೋಣ, ಈ ನಾಲ್ಕರಲ್ಲಿ ಯಾವ ಪೇರ ಅದಕ್ಕೆ ಮ್ಯಾಚ್ ಆಗುತ್ತೆ? ಫಸ್ಟ್ನೇ ಪೇರ, ಮೊದಲನೇ ಪೇರ ಮ್ಯಾಚ್ ಆಗುತ್ತೆ. ಹಾಗಾದ್ರೆ ಯಾರ್ ತರ್ಡ್ ಒನ್? ಸೆಕೆಂಡ್ ಒನ್ ಸರ್. ಸೆಕೆಂಡ್ ಒನ್ ಸರ್. ಬ್ಲರ್ ಸರ್, ಕಾಣ್ತು ಸರ್, ಬ್ಲರ್ ಆಗ್ತಾ ಇದೆ. ಹಾಗಾದ್ರೆ ಸೆಕೆಂಡ್ ಪ್ಯಾರ ಯಾವುದು? ಮೈ ಸಾರೋ ಪಾಸ್ಟ್, ಐ ಪೇಡ್ ಹಿಮ್ ಬ್ಯಾಕ್. ಸರ್ ಸೆಕೆಂಡ್ ಪ್ಯಾರ ಕಾಣಿಸ್ತಿಲ್ಲ. ಎಸ್ ಸರ್.
ಹಾ ಸೆಕೆಂಡ್ ಪ್ಯಾರಾಗ್ ಯಾವುದು? ಐ ಸಾರ್ ಆಫ್ ಫಾಸ್ಟ್ ನಮ್ ಪ್ರಾಬ್ಲಮ್ ಎಲ್ಲ ಇದಾಯ್ತು. ಕಾಣುತ್ತ ನೋಡಿ, ಆಫ್ಟರ್ ಸಮ್ ಟೈಮ್ ವೆನ್ ದ ಪೋಯೆಟ್ ರಿಕವರ್ಡ್ ಹಿ ಪೇ ಬ್ಯಾಕ್ ಮನಿ ಅಂಡ್ ಹಿ ಆಲ್ಸೋ ಸ್ಪೋಕ್ ಥ್ಯಾಂಕ್ಸ್. ಸೊ ಎರಡನೇದಕ್ಕೆ ಯಾವುದು? ನಾಲ್ಕನೇದು. ಮೂರನೇದು, ಐ ಲೇ ಇನ್ ವಾಂಟ್ ಗ್ರೀಫ್ ಅಂಡ್ ಪೇಯ್ನ್, ಅದಕ್ಕೆ ಮೂರನೇದಕ್ಕೆ ಯಾವುದು? ಇದು ನೋಡಿದ ಯಾವುದು? ಫಾರ್ ಆಲ್ ಡಿಡ್ ಇಟ್ ಫಾರ್ ಮೀ. ಇದಕ್ಕೆ ಇದು ಎಲ್ಲರ ಡೌಟ್ಸ್ ಕ್ಲಿಯರ್ ಆಯ್ತಾ? ಎಸ್ ಸರ್. ನೆಕ್ಸ್ಟ್ ಬನ್ನಿ, ಒಂದ್ ನಿಮಿಷ ಒಂದ್ ನಿಮಿಷ ಲುಕ್ ಅಟ್ ದ ನೆಕ್ಸ್ಟ್. ವಿಡಿಯೋ ಕಾಣಿಸ್ತಾ ಕರೆಕ್ಟ್ ಮೀನಿಂಗ್ ಫ್ರಮ್ ದ ಆಪ್ಷನ್ಸ್ ಗಿವನ್ ಇನ್ ಬ್ರಾಕೆಟ್ಸ್. ಫಸ್ಟ್ ಕ್ವಶನ್ ನೋಡಿ, ಐ ಲೇ ಇನ್ ಸಾರೋ ಡೀಪ್ ಡೀಪ್ ಡಿಸ್ಟ್ರೆಸ್ಡ್ ಅಂತಿದೆ ಅಲ್ವಾ? ಹಾಗಾದ್ರೆ ಇಲ್ಲಿ ಅಂಡರ್ಲೈನ್ ಆಗಿರೋ ಪದ ಯಾವುದು? ಡಿಸ್ಟ್ರೆಸ್ಡ್. ಡಿಸ್ಟ್ರೆಸ್ಗೆ ಮೂರಲ್ಲಿ ಯಾವ್ದು ಸರಿ ಅಂತ ಸರಿಯಾದಂಗಿರುತ್ತೆ? ಡಿಸ್ಟ್ರೆಸ್ ಅಂದ್ರೆ ತುಂಬಾ ಬೇಗ್ಯಾಪಿ. ವೆರಿ ಗುಡ್. ಇದಕ್ಕೆ ಸರಿಯಾದ ಉತ್ತರ ಯಾವುದು? ಇದನ್ನ ಇಲ್ಲಿ ಬರಿಬೇಕು. ನೆಕ್ಸ್ಟ್, ಈ ಗೇಮ್ ಗೋಲ್ಡ್, ಗೋಲ್ಡ್ ಅಂದ್ರೆ ಇಲ್ಲಿ ಏನರ್ಥ? ಜ್ಯುವೆಲ್ಲರಿ, ಜ್ಯುವೆಲ್ಲರಿ. ಮನಿ. ಮನಿ, ವೆರಿ ಗುಡ್. ಅಂಡ್ ಬ್ಲೆಸ್ ದಿಸ್ ಚಾರಿಟಿ, ಚಾರಿಟಿಗೆ ಏನರ್ಥ? ಪ್ರೈಡ್. ಪ್ರೈಡ್ ಅಲ್ಲ, ಅವನವನ್ಗೆ ಅವನ್ಗೆ ನಿಮ್ಗೆ ಹೆಲ್ಪ್ ಆಯ್ತು. ಹಾ, ಯಾವ್ದು? ನೆಕ್ಸ್ಟ್, ಎ ಪೂರ್ ಮ್ಯಾನ್ ಪಾಸ್ಡ್. ಪಾಸ್ಡ್ ಅಂದ್ರೆ ಏನು? ತುಮ್ ತುಮ್ ಮೂ ಪಾಸ್ಡ್. ಹಾ ಹಾ ಹಾ, ಪೂರ್ ಮ್ಯಾನ್ ಪಾಸ್ಡ್ ಮೈ ವೇ. ಅವನ್ ದಾರಿನ ನಿಲ್ಲಿಸ್ದ ಅಂತ. ನಿಲ್ಲಿಸ್ದ ಅಂದ್ರೆ ಯಾವ್ದು? ಸ್ಟಾಪ್ಡ್ ಮೀ. ನೆಕ್ಸ್ಟ್, ಮೂವ್ ಹೆವೆನ್ಲಿ. ಹೆವೆನ್ಲಿ ಅಂದ್ರೆ ಯಾವ್ದು? ಹೆವೆನ್ಲಿ ಅಂದ್ರೆ ಗಾಡ್ಲಿ ಗುಡ್ನೆಸ್. ನೆಕ್ಸ್ಟ್, ಗ್ರೇಟರ್ ಫಾರ್ ಹೆವೆನ್ಲಿ ಸಿಂಪತಿ. ಸಿಂಪತಿನ ಕರ್ತ ಯಾರಾದ್ರು ಓದ್ ಹೇಳಿ. ಹಾ, ಸಿಂಪತಿಗೆ ಅರ್ಥ ಹೇಳ್ರಲ್ಲಿ ಯಾವ್ದು? ಬೀಂಗ್ ಸಾರಿ ಅಟ್ ಅನದರ್ ಸ್ಯಾಡ್ನೆಸ್, ದ ಫೀಲಿಂಗ್ ಆಫ್ ಪೇಯ್ನ್, ದ ಸುಪೀರಿಯರ್ ಫೀಲಿಂಗ್. ನೋ ಅನ್ಭವಿಸೋದ. ಸಿಂಪತಿ ಅಂದ್ರೆ ಕರುಣೆ. ಕರುಣೆ ಅಂತಂದ್ರೆ ಬೇರೆಯವರ ಕಷ್ಟದಲ್ಲಿ ಹೆಲ್ಪ್ ಮಾಡುವಂತದ್ದು ಅಂತ. ಯಾವುದು? ದ ಫೀಲಿಂಗ್ ಆಫ್ ಬೀಯಿಂಗ್ ಸಾರಿ, ಫೀಲಿಂಗ್ ಆಫ್ ಪೇಯ್ನ್, ಸ್ಯಾಡ್ನೆಸ್. ದ ಫೀಲಿಂಗ್ ಆಫ್ ಬೀಯಿಂಗ್ ಸಾರಿ ಅಟ್ ಅನದರ್ ಸ್ಯಾಡ್ನೆಸ್. ಓಕೆನಾ? ಇಸ್ ಇಟ್ ಕ್ಲಿಯರ್? ಓಕೆ ಸರ್. ಈಗ ಒಂದ್ 5 minutes ಎಲ್ಲಾರು ಕೂಡ ಒಂದ್ 5 minutes ಬ್ರೇಕ್ ಕೊಡ್ತೀನಿ. ಓಕೆನಾ? ಅಷ್ಟರಲ್ಲಿ ಏನಾದ್ರು ಡೌಟ್ ಇದ್ರೆ ಕೇಳಿಸ್ಕೊಳ್ಳಿ. ಡೌಟ್ ಇದ್ರೆ ಒಂದ್ 2 ನಿಮಿಷ ಟೈಮ್ ಕೊಡ್ತೀನಿ, ಡಿಸ್ಕಸ್ ಮಾಡಿ. ನಂಗೇನ ಡೌಟ್ ಇದ್ರೆ ಕೇಳಿ, ಒಂದ್ಸತಿ ಓದಿ ಅರ್ಥ ಮಾಡ್ಕೊಂಡು ಡೌಟ್ ಇದ್ರೆ ಕೇಳಿ. Thank you.
me. Let's start this book. He spoke my thanks and blessed me. Charity. हाँ मक्कले है ना डाउट है क्या? नो सर नो सर ओके ना नो सर नो सर आग अगर है नोटा मतलब क्वेश्चन करते नहीं नंबर को रात से मरते हैं ओके ना यस सर यस सर How did the proud man help to the poor man's problem? How did the proud man gave him gold? The proud man helped the poor man by giving gold. Very good. The poor man helped to the poor man by giving the gold. Very good. How did the poor man help to the poor? Again, the poor man. How did the poor man help? The poor man helped the proud man by giving, by carrying the gold the night and day and giving it back. Very good. The poor man helped the poor man or the poet by nurturing him, by caring him, and by giving bread and by taking night and day. Very good. Finally, which is more greater, either the sympathy or the gold? Sympathy. Sympathy is sympathy. 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 Okay, okay, okay. Yes, students, shall we wind up the class? Athwa innondu, how do bees make honey? Paata madana. Let's do it, sir. Let's do it. How do bees make honey? Paata madana. Let's do it. Yes, sir. Okay, na. Okay, sir. Do it, sir. The next topic is how do bees make honey? Before that, bee andre enu? What is meant by bees? It's an insect called bee. Janola. Janola. What is that? Janola sir. Janola. Insect called bee. Janola sir. Bee means Janola. Honey is a sweet thing honey is the thing which Jentupa bees make. Jentupa. 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 How does the honey is made? Honey and the other. Can anyone explain? That we are. Bees take the sweet. Sir, Janola. Janola? Bees. Who takes Kando or Rasayan Kando? Rasayan Kando. Bees make honey used through the flower. Cluster of the flower. Bees make honey by the sweet cluster in the flower. Present in the flower. Does the bee collect directly honey from the flowers? No. No, no, no. Sir, nectar. Then what does it collect? Okay, I'll clarify all your doubts. In this lesson, how the honey making process will help?
happened before that. I will read the first para. Can anyone read the first para of the poem? Lesson, page number 38. Honey is the oldest sweet used. Honey is the oldest sweet used by people. It is. Yes, sir. 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 Honey is the oldest sweet used by people. It is a natural sugar made by bees. It contains sugar, proteins, iron and calcium. We can digest honey very easily. It is also known for its ability to kill the bacteria. Very good. Look at this. In this lesson, we came to know that honey is the oldest sweet. Which is the oldest sweet? Honey. 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 From now onwards, stop your comments. Look at the lesson now. Honey is the oldest sweet used by the people. It is natural sugar made by bees. The honey is made by the bees. In this lesson, we can learn how the honey is made. How the bees make the honey. Look at it. It contains the honey. What does honey contain? Honey contains many ingredients. Which are those? Honey contains sugar, protein, iron, and calcium. In your worksheet, there will be a question. What does honey contain? So the honey contains sugar, protein, iron, and calcium. So now we know that. Honey nali is two ingredients. What are the which are those ingredients? Sugar, protein, iron and calcium. We can digest very easily. What is the specialty of the honey? Okay. It improves our digestive system. When we have gastritis or any health problems, it will help us to improve our digestion system. And it calms, calms in the Kannamadaka. Yedna, cough. Cough in the yellow, yellow. So it works as a medicine for our cough. Nam kena 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 namu. I honey na kudra, it will reduce the cough. And so does the sore throat. Sore throat will go to Ganta. Sore throat, sore andre kudra. Nam Ganta kena kudra kudra. Ganta no vidra. Adana, I honey, so, the honey works as a medicine for cough and sore throat. Gandha Varuna Matel Kemige, it works as a medicine. And also, it is having the ability to kill bacteria in our body. Now, look at the next step. Let us know about making honey. Honey making is very simple. Now, in the simple agi, and process the experiment. Honey, we start honey making process by receiving the flowers. The first step of the honey making process is where the bee sits on flowers. The bee sits on flowers. Okay. What is the purpose of sitting the on the flowers? Yen madutha those flowers will kutkondo. ಏನ್ ಮಾಡುತ್ತೆ ಸರ್ ನೆಕ್ಟರ್ ತಗೊಳ್ಳುತ್ತೆ ಏನ್ ಮಾಡುತ್ತೆ ಇಟ್ ಟೇಕ್ಸ್ ದ ನೆಕ್ಟರ್ ಇನ್ ದ ಫ್ಲವರ್ ವಾಟ್ ಡಸ್ ಇಟ್ ಕಲೆಕ್ಟ್ ನೆಕ್ಟರ್ ವಾಟ್ ಡಸ್ ಇಟ್ ಕಲೆಕ್ಟ್ ಫ್ರಮ್ ದ ಫ್ಲವರ್ಸ್ ನೆಕ್ಟರ್ 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 ದ ಬೀ ಕಲೆಕ್ಟ್ಸ್ ದ ನೆಕ್ಟರ್ ವಾಟ್ ಡಸ್ ಇಟ್ ಕಾಲ್ ನೆಕ್ಟರ್ ಅನ್ನೋದು ನೆಕ್ಟರ್ ಅಂದ್ರೆ
ನೆಕ್ಟರ್ ಕನ್ನಡದಲ್ಲಿ ಏನಂತ ಕರೀತಾರೆ? So this is the first step of the bees sits on the flower, open flower and collects the nectar. Next, they gather the nectar in the spring when most flowers and plants are in bloom on the arulu. Yavaga hoogalada arulirpo aga the bee sits on the flowers and collects the nectar. They use their long tube-like tongues to suck the nectar from the flower. I think you may have observed the bees having a tube-like tongues to suck the nectar from the flower. Now, nectar from where? From the flowers. And now, look at the circle. They store the nectar in the stomachs. Keep in mind, after collecting the nectar, the bees store that nectar in his stomach. Now the stomach? Bee's stomach. Keep in mind, after collecting the nectar from the flowers, the bees store that nectar in its stomach. His stomach will give you a term for it. What do we call it as? A bee sacs. His stomach again is called a bee sacs. So, the bees store the nectar in its honey sacs. Then, and carry to the beehive. Beehive, I think you may have observed the picture. This is beehive. Kanata, this is beehive. And look at here. Why is it has been carrying? About half an hour, the nectar mixes with the proteins and enzyme. The stomach alli iruvanta nectar, honey beenagala stomach alli iddaga, it has been contaminating. Kelavu ingredients jothe miss aagutte. Yavu yavu miss aagutte? Nectar mixes with proteins and enzyme. This process happens in the stomach or the honey sacs of the bees. The nectar is collected from the flowers and the stomach of the bees has been mixed with the proteins and enzymes. These ingredients will be added by the bees' stomach to the nectar. Then, and the nectar thus converted into honey. Look at here. Honey sacs is that the nectar is protein or the enzyme say, honey can I do? Honey I do. Keep in mind, this is the main process. All of the collect doubt here. Direct I will grease and honey na collect matter. The result never collects the honey. It only collects the nectar and it is transformed in the honey sacs by adding proteins and enzyme. That process will take place in the stomach or the honey sac of the bees. Finally, by adding protein and enzyme, it will convert it into honey. And what is the next process? The bees drop the honey into honeycombs. You must observe what is the meaning of honeycomb. There is a definition in your textbook. That means the hexagonal cell made with the wax produced by the bees. Hexagonal, I think you may have observed. Then a hexagonal. Either you may take a book or a chip on a book. Kind of the one. ಇದು ನಾನು ಅವೇನಂತ ಕರಿತೀವಿ ಹನಿ ಕೂಂಬ್ ಅಂತ ಕರಿತೀವಿ. ಸೊ ಹನಿ ಬರೋದು ಈ ತರಹ ಹನಿ ಕೂಂಬ್ಗೆ ಏನ್ ಮಾಡುತ್ತೆ ಒಂದೊಂದಕ್ಕೆ ಒಂದೊಂದು ಫಿಲ್ ಅಪ್ ಮಾಡ್ತಾ ಯಾವುದು ಬೀಸ್ ಈ ರೀತಿ ಎವ್ರಿ ಡೇ ಪ್ರೋಸೆಸ್ ಟೇಕ್ ಪ್ಲೇಸ್. ಸೊ the bees collect
extract the nectar and it transform into honey in its stomach. Then there it will store in the honey comb. What is honey comb? The hexagonal cells made by the wax of bees are called as honey combs. I think you may have observed. So finally, the honeycomb is stored in the honey stored in the honey combs. Look at the next step. So the process will take place until the American sample. Arjali Kandra, the Yadra Kunsum, the Yadra, Philam, Marta, Marta, Marta. So this is the process of making honey. And let's move to the next part. To prepare a long-term storage, the bees fan their wings. This is the more important question. I think you may have observed the process. Naturally, in the night time, the bees are buzzing. Buzzing is nothing but fan their wings. ಅದರ ರೆಕ್ಕೆಯನ್ನ ಬಡಿಯುತ್ತೆ. ಏನಕ್ಕೆ? The honey is in the liquid form. Honey is in the liquid form. ಅದನ್ನು ನಾವು evaporate. ಈ ಹನಿಯನ್ನು evaporate. ತೇವಾಂಶವನ್ನು ತೆಗೆದು ಥಿಕ್ ಅಂದ್ರೆ ಗಟ್ಟಿಯಾದ ಮಾಡೋಕ್ಕೋಸ್ಕರ ವೈ ಟು ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ಅಂದ್ರೆ ಟು ಎವಾಪರೇಟ್ ಅಂಡ್ ಥಿಕ್ ಅಂತ ಹನಿ. ಅಲ್ಲಿ ನಿಮ್ಗೆ ಎಕ್ಸ್ಪ್ಲನೇಷನ್ಸ್ ಕೂಡ ಕೊಟ್ಟಿದ್ದಾರೆ ನೋಡಿ. ನೆಕ್ಟರ್ ಹ್ಯಾಸ್ 80% ಆಫ್ ವಾಟರ್. ಐ ಥಿಂಕ್ ಯು ಮೇ ಹ್ಯಾವ್ ಆಬ್ಸರ್ವ್ ಫ್ಲವರ್ಸ್ ಇಂದ ಕಲೆಕ್ಟ್ ಮಾಡಿದಂತ ನೆಕ್ಟಾರ್ ನಲ್ಲಿ 80% ವಾಟರ್. ಆದ್ರೆ ಹನಿನಲ್ಲಿ 40-80% ವಾಟರ್ ಅಷ್ಟೆ. ಅಂದ್ರೆ ಈ 80% ಇರುವಂತ ವಾಟರ್ 40-80% ರೆಡ್ಯೂಸ್ ಮಾಡಿ ಅದರಲ್ಲಿರುವಂತ ಕಂಟೆಂಟ್ ಅಂದ್ರೆ ವಾಟರ್ ಕಂಟೆಂಟ್ ನ ತೆಗೆದು ಅದು ಥಿಕ್ ಮಾಡೋಕ್ಕೋಸ್ಕರ ದ ಬೀಸ್ ಫ್ಯಾನ್ ದೇರ್ ವಿಂಗ್ಸ್. ಫೈನಲಿ ಲಿಕ್ವಿಡ್ ಟೈಪ್ ಆಫ್ ಹನಿ ಕನ್ವರ್ಟೆಡ್ ಇಂಟು ಥಿಕ್ ವೆರಿ ಹಾರ್ಡ್ ಆಗಿ ಕನ್ವರ್ಟ್ ಆಗ. ದಿಸ್ ಇಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಹನಿ ಇಂಟು ಥಿಕ್ ಫಾರ್ಮ್. ನೆಕ್ಸ್ಟ್ ದ ಬೀ ಕ್ಯಾಪ್ ದ ಹನಿ ಕೋಮ್ಸ್ ಅಂತ ಮ್ಯಾಚ್ ಗೋ ಅಂತ ಎಂಟಿ ಕೋಮ್. ಲುಕ್ ಅಟ್ ದಿಸ್ ಇಸ್ ದ ಸ್ಕಿಲ್ ಆಫ್ ದ ಹನಿ ಬೀಸ್. ಒನ್ಸ್ ದ ಕೋಮ್ ಹ್ಯಾಸ್ ಕ್ಯಾಪ್ ಇನ್ ದ ವ್ಯಾಕ್ಸ್ ಒಂದು ಹನಿ ಕೋಮ್ ಫಿಲ್ ಆಗಿರುವಂತ ಅದಕ್ಕೆ ಕ್ಯಾಪ್ ಮಾಡಿ ನೆಕ್ಸ್ಟ್ ಹನಿ ಕೋಮ್ಗೆ ಅದು ಮಾಡ್ತದೆ. ಇಟ್ ಟೇಕ್ಸ್ ಮೆನಿ ಡೇಸ್ ಟು ಫಿಲ್ ಆಲ್ ದ ಕೋಮ್ಸ್. ಫೈನಲಿ ಆಫ್ಟರ್ ಫಿಲಿಂಗ್ ಆಲ್ ದ ಕೋಮ್ಸ್ ದ ಹನಿ ಬೀ ಕಂಪ್ಲೀಟ್ಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ಹನಿ. ಫೈನಲಿ So in the next step, the honey we heat is nectar the honey bees have collected. So finally we heat the honey with all this effort of the honey bees. And replicated means properly stored. And dehydrated and removing the water content of the honey and it has become very thick. Enhanced and nutritional proteins. E process in the other little than ನ್ಯೂಟ್ರಿಷನಲ್ ಪ್ರಾಡಕ್ಟ್ಸ್ ಎಲ್ಲ ಅದೇ ರೀತಿ ಸ್ಟೋರ್ ಆಗಿರುತ್ತೆ. ಓಕೆನಾ? ಸೊ ದಿಸ್ ಈಸ್ ದ ಮೇಕಿಂಗ್ ಆಫ್ ಪ್ರೋಸೆಸ್ ಆಫ್ ಮೇಕಿಂಗ್ ಹನಿ. ಫೈನಲಿ ಇದೊಂದು ಜನರಲ್ ಇನ್ಫಾರ್ಮೇಶನ್. ಐ ಥಿಂಕ್ ಯು ಮೇ ಹ್ಯಾವ್ ಸೋ ಮೆನಿ ಡಿಫ್ರೆಂಟ್ ಕೈಂಡ್ ಆಫ್ ಬೀಸ್, ಬಟ್ ಅದರ ಎಷ್ಟು ಟೈಪ್ ಇದೆ ಅಂತ ನಿಮ್ಗೆ ಅಬ್ಸರ್ವ್ ಮಾಡಿ. ಹನಿ ಬೀಸ್ ಡಿವೈಡೆಡ್ ಇಂಟು ಟೂ ಟೈಪ್ಸ್. ಒಂದು ಟೈಪ್ಸ್ ಆಫ್ ಬೀಸ್ ಟೂ ಟೈಪ್ಸ್ ಯಾವ ಹೌಸ್ ಬೀಸ್ ಅಂಡ್ ಫೀಲ್ಡ್ ಬೀಸ್. Two types. House bees, field bees. House bees, yen kelsa madutte? Field bees, yen kelsa madutte? House bees, andre nimge mane antandre the house bees always be in the beehive. Andre jenu navu katte ante nettide yen madutide? They build a new combs to store the honey. How is this happening? New combs are constructed. What is the duty of the house bees? They create new combs to store the honey. And the field bees, now you are not able to do all the processes.
things. Then you go to the flowers, and then you are going to the nectar, and this go into the stomach, and then you transfer into honey and store it in the. So, yes, sir. Host bees store the. Host bees create the new combs, and the field bees collect the nectar and make it honey. Finally, honey bees do not live long. What is our duration? For work on the gym thousand. At the time of honey gathering season, they work very hard. Dedicated. The bees is the industrious insect. Industrious okay. The kashta bindu, kashta particles are on the jury out of the honey bee. So while making this process, many bees have lost their life. As a result, honey bees does not live not longer than a month. So what is the living period of a honey bee? ಒಂದು ಹನಿಗೆ ಎಷ್ಟು ದಿವಸ ಬರ್ತದೆ ಮ್ಯಾಕ್ಸಿಮಮ್ 30 ಡೇಸ್ ಫಾರ್ ಎ ಮಂತ್ ಒಂದು ತಿಂಗಳು ಒನ್ ಮಂತ್ ಒನ್ ಮಂತ್ ಬಟ್ ವಿತ್ ಇನ್ ದ ಟೈಮ್ ಇಟ್ ವಿಲ್ ವರ್ಕ್ ವೆರಿ ಹಾರ್ಡ್ ಅರೌಂಡ್ 2000 ಬೀಸ್ ಡೈ ಎವ್ರಿ ಡೇ ಇನ್ ಹನಿ ಮೇಕಿಂಗ್ ಹೈ ರಿಪೋರ್ಟ್ ಹಿಯರ್ ಒಂದು ಮನುಷ್ಯಕ್ಕೆ ಸುಮಾರು 2000 ಜೀವನ ಈ ಹನಿ ಮೇಕಿಂಗ್ ಪ್ರೊಸೆಸ್ ಫೈನಲಿ ದ ಕ್ವೀನ್ ಬೀ ಎಲ್ಲರೂ ಮೇಕಿಂಗ್ ಮಾಡುವಂತ ಜೀವನ ಸರ್ ವಿಡಿಯೋ ಇಸ್ ಬ್ರೇಕಿಂಗ್ ಕ್ವೀನ್ ಬಿ ಏನ್ ಮಾಡುತ್ತೆ ಪಾಪ್ಯುಲೇಷನ್ ಮೇಂಟೈನ್ ಮಾಡುತ್ತೆ ಬೀಸ್ ಅಲ್ಲಿ ಎರಡು ಟೈಪ್ ಒಂದು ಹೌಸ್ ಬೀಸ್ ಮತ್ತೆ ಫೀಲ್ಡ್ ಬೀಸ್ ಹೌಸ್ ಬೀಸ್ ಕ್ರಿಯೇಟ್ ನ್ಯೂ ಕೂಪ್ಸ್ ಅಂಡ್ ಫೀಲ್ಡ್ ಬೀಸ್ ಕಲೆಕ್ಟ್ ನೆಕ್ಟರ್ ಫ್ರಮ್ ಸಮ್ವೇರ್ ಅಂಡ್ ಇಟ್ ಮೇಕ್ ಇಟ್ ಹನಿ ಇವು ಎಲ್ಲ ಪಾಪ್ಯುಲೇಷನ್ ಮೇಂಟೈನ್ ಮಾಡುವಂಥದ್ದು ಯಾವುದು ಕ್ವೀನ್ ಬಿ ಓಕೆನಾ ಸೊ ದಿಸ್ ಈಸ್ ಅಬೌಟ್ ದಿಸ್ ಲೆಸನ್ ಓಕೆನಾ ಈ ಫೈನಲ್ ಸಿಂಪಲ್ ಆಗಿ ಹನಿ ಹೆಂಗೆ ಆಗುತ್ತೆ ಅಂತ ಒಂದು ಸಿಂಪಲ್ ಆಗಿ ಹೇಳ್ತೀನಿ ಅಬ್ಸರ್ವ್ ಮಾಡಿ ಫಸ್ಟ್ ಸ್ಟೆಪ್ ದ ಬೀಸ್ ಸಿಟ್ಸ್ ಆನ್ ದ ಫ್ಲವರ್ಸ್ ಅಂಡ್ ಕಲೆಕ್ಟ್ ದ ನೆಕ್ಟರ್ ದೆನ್ ಇಟ್ ವಿಲ್ ಸ್ಟೋರ್ ಇನ್ ದ ಹನಿ ಸ್ಯಾಕ್ಸ್ ಹನಿ ಸ್ಯಾಕ್ಸ್ ಅಂದ್ರೆ ಸಮತಲ ಏನಾಗುತ್ತೆ ಈ ನೆಕ್ಟರ್ ಜೊತೆಗೆ ಪ್ರೋಟೀನ್ ಮತ್ತೆ ಎಂಜೈಮ್ ಹಾಳಾಗುತ್ತೆ ಎಂಜೈಮ್ ಹಾಳಾಗುತ್ತೆ ಟೋಟಲ್ ಆದ್ಮೇಲೆ ಏನಾಗುತ್ತೆ ಹನಿಯಾಗಿ ಕಾಣಿಸುತ್ತೆ ಆ ಹನಿಯನ್ನು ತಂದು ಹನಿ ಕುಂಬಕ್ಕೆ ಫಿಲ್ ಮಾಡಿ ಹನಿ ಕುಂಬಂದ್ರೆ ಹೆಕ್ಸಾಗನಲ್ ಸೆಲ್ ಮೇಡ್ ಬೈ ದ ವ್ಯಾಕ್ಸ್ ಆಫ್ ಬೀಸ್ ಇತರ ಹನಿ ಕುಂಬಕ್ಕೆ ಫಿಲ್ ಆಫ್ಟರ್ ಫಿಲ್ಲಿಂಗ್ ದ ಹನಿ ವಿಲ್ ಬಿ ಸ್ಟೋರ್ ದಿಸ್ ಈಸ್ ದ ಪ್ರೋಸೆಸ್ ಆಫ್ ಮೇಕಿಂಗ್ ದ ಹನಿ ಫಸ್ಟ್ ಇಟ್ ಸಿಟ್ಸ್ ಆನ್ ದ ಫ್ಲವರ್ಸ್ ಅದು ಹೂಗಳನ್ನು ಮುಂದೆ ಕುತ್ಕೊಂಡು ಇಟ್ ಕಲೆಕ್ಟ್ಸ್ ದ ನೆಕ್ಟರ್ ದಿಸ್ ಇಸ್ ದ ಫಸ್ಟ್ ಪ್ರೋಸೆಸ್ ಸೆಕೆಂಡ್ ಇಟ್ ವಿಲ್ ಸ್ಟೋರ್ ಇನ್ ಇಟ್ಸ್ ಸ್ಟಮಕ್ ಅದನ್ನು ಹನಿ ಸ್ಯಾಕ್ಸ್ ಅಂತ ಕರಿತೀವಿ ಅದನ್ನು ತನ್ನ ಸ್ಟಮಕ್ಸಲ್ಲಿ ಶೇಖರಣೆ ಮಾಡಿ ಅದರ ಸ್ಟಮಕ್ನಲ್ಲಿ ಒಂದು ಪ್ರೋಸೆಸ್ ನಡೆಯುತ್ತೆ ವಾಟ್ ಇಸ್ ದಟ್ ದ ನೆಕ್ಟರ್ ಆಡೆಡ್ ವಿತ್ ದ ಪ್ರೋಟೀನ್ ಅಂಡ್ ಎಂಜೈಮ್ ಸೊ ಇಟ್ ವಿಲ್ ಟರ್ನ್ ಇಂಟು ಕನ್ವರ್ಟೆಡ್ ಇಂಟು ಹನಿ ಸೊ ನೆಕ್ಟರ್ ಇಂದ ಹನಿಯಾಗಿ ಕನ್ವರ್ಟ್ ಆಗುವಂಥ ಪ್ರೋಸೆಸ್ಸು ಹನಿ ಬೀನ ಸ್ಟಮಕ್ಕಲ್ಲೂ ನಡೆಯುತ್ತೆ ಆಫ್ಟರ್ ಕನ್ವರ್ಟಿಂಗ್ ಇಂಟು ಹನಿ ಹನಿ ಕುಂಬಿ ಬಂದು ಅದನ್ನ ಡಿಪಾಸಿಟ್ ಮಾಡಿ ಆಮೇಲಿಂದ ದ ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ಬೀಸ್ ಫ್ಯಾನ್ ಅದಕ್ಕೆ ವಿಂಗ್ಸ್ ಮಾಡಿ ಹನಿನ ರಾತ್ರಿಯೆಲ್ಲ ಅದು ತನ್ನ ರೆಕ್ಕೆಯನ್ನು ಬಡಿಯುತ್ತೆ ಅವಾಗ ಅದು ಗಟ್ಟಿಯಾಗುತ್ತೆ ಆಫ್ಟರ್ ಆಲ್ ದೀಸ್ ಪ್ರೋಸೆಸ್ ನೀವು ಹನಿಯನ್ನ ತಿನ್ನಬಹುದು ಓಕೆನಾ ಸೊ ದಿಸ್ ಈಸ್ ಅಬೌಟ್ ದ ಮೇಕಿಂಗ್ ಆಫ್ ಹನಿ ಫೈನಲಿ ದ ಹನಿ ದೇರ್ ಆರ್ ಟೂ ಟೈಪ್ಸ್ ಆಫ್ ಬೀಸ್ ಒನ್ ಇಸ್ ಹೌಸ್ ಬೀಸ್ ಇನ್ನೊಂದು ಫೀಲ್ಡ್ ಬೀಸ್ ಹೌಸ್ ಅಂದ್ರೆ ಅದು ಬೀ ಹೈವ್ ಅಂದ್ರೆ ಇದ್ದು ಹೊಸ ಹೊಸ ಕೂಂಬ್ಸ್ ನ ಕ್ರಿಯೇಟ್ ಮಾಡುತ್ತೆ
ಅದೇ ಡಿಫ್ರೆಂಟ್ ಬೀಂಗ್ ನಾನು ಈಗ ಹೇಳಕ್ಕೆ ಎಲ್ಲ ಪ್ರೋಸೆಸ್ ನೆಟ್ಟಾಗಿ ಕಲೆಕ್ಟ್ ಮಾಡಿ ಅದನ್ನು ಹನಿಯಾಗಿ ಕನ್ವರ್ಟ್ ಮಾಡಿ ತಂದು ಹನಿ ಮುಂಚೆ ಇದೆಲ್ಲ ಪಾಪ್ಯುಲೇಷನ್ ಮೇಂಟೈನ್ ಮಾಡುವಂಥದ್ದು ಯಾವುದು ಕ್ವೀನ್ ಬೀ ಅಥವಾ ರಾಣಿ ಜೇನು ಕೊನೆಯದಾಗಿ ಬಿ ಲಿವ್ ಓನ್ಲಿ ನಾಟ್ ಲಾಬಲ್ ಅನ್ ಮಂತ್ ಅಂದ್ರೆ ಅದು ಜೀವಿತ ಕಾಲಾವಧಿ ಕೇವಲ ಒಂದು ತಿಂಗಳು ಮಾತ್ರ ಓಕೆನಾ ಇನ್ಯಾರು ಡೌಟ್ ಇದೆಯಾ ಸರ್ ಈಗ ಇಲ್ಲಿ ಕ್ವಶನ್ಸ್ ಇದೆ ನೋಡೋಣ ಆನ್ಸರ್ ಮಾಡಿ ಹನಿ ಇಸ್ ದ ಓಲ್ಡ್ ಫಸ್ಟ್ ಕ್ವಶನ್ ವಿಚ್ ಈಸ್ ದ ಓಲ್ಡೆಸ್ಟ್ ಸ್ವೀಟ್ ಹನಿ ಓಕೆ ಓಕೆ ನೆಕ್ಸ್ಟ್ ವಾಟ್ ಡಸ್ ಹನಿ ಕಂಟೈನ್ ಹನಿನಲ್ಲಿ sugar protein sugar protein iron and calcium protein vitamin next how do honey bees collect the nectar bees nectar ellinda collect madutte flower bees collect flower next where do bees store the honey na elli store madutadu ಹನಿನ ತಗೊಂಡೋಗಿ ಅದು ಎಲ್ಲಿ ಎಲ್ಲಿ ಸ್ಟೋರ್ ಮಾಡುತ್ತೆ ವೆರಿ ಗುಡ್ ಹನಿ ಕೋಮ್ ನೆಕ್ಸ್ಟ್ ವೈ ಡು ಹನಿ ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ಅದರ ರೆಕ್ಕೆನ ಏಕ್ ಪಡೆಯುತ್ತೆ ವಾಟ್ ಇಸ್ ದ ರೀಸನ್ ಆಫ್ ಫ್ಯಾನ್ ದೇರ್ ವಿಂಗ್ಸ್ ಬಿಕಾಸ್ ದೇರ್ ವಿಂಗ್ಸ್ ಏನಕ್ಕೆ ಟು ಎವಾಪರೇಟ್ ಅಂಡ್ ಥಿಕನ್ ದ ಹನಿ ವೈ ಡು ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ಅಂದ್ರೆ ಟು ಎವಾಪರೇಟ್ ಅಂಡ್ ಥಿಕನ್ ದ ಹನಿ ಅದರಲ್ಲಿರುವಂತ ತೇವಾಂಶವನ್ನು ತೆಗೆಯೋದಕ್ಕೋಸ್ಕರ ದ ಬೀಸ್ ಫ್ಯಾನ್ ದೇರ್ ವಿಂಗ್ಸ್ ನೆಕ್ಸ್ಟ್ ಇಲ್ಲಿ ಒಂದು ಸರ್ಕಲ್ ಕೊಟ್ಟಿದ್ದೀನಿ ನಾನು ಈಗ ಹೇಳಿದಂತಲ್ಲ ಸೈಕಲ್ಲು ಸೈಕಲ್ ನಾಗಲ್ಲಿ ಬರಿಬೇಕು ಫಸ್ಟ್ ನಾನೇ ಕೊಟ್ಟಿದ್ದೀನಿ ದ ಬೀಸ್ ಸಿಟ್ ಆನ್ ದ ಫ್ಲವರ್ಸ್ ಅಂಡ್ ಕಲೆಕ್ಟ್ಸ್ ದ ನೆಕ್ಟಾರ್ ಸೆಕೆಂಡ್ ಸ್ಟೆಪ್ ಏನು ಯಾರಾದ್ರೂ ಹೇಳ್ತೀರಾ ಸೆಕೆಂಡ್ ಸ್ಟೆಪ್ ಏನು ಅಂತ ಅದಕ್ಕಿಂತ ಮುಂಚೆ ಒಂದು ಸ್ಟೆಪ್ ನಡೆಯುತ್ತೆ ಅದನ್ನ ಎಲ್ ಸ್ಟೆಪ್ ಸ್ಟೋರ್ ಮಾಡ್ಕೊಳತ್ತೆ ಇಟ್ ಸ್ಟೋರ್ಸ್ ಇಟ್ ಇಂಟು ಇಟ್ಸ್ ಸ್ಟಮಕ್ It's stored in its stomach. Alva? Next door. Yes, sir. Samantalam process is what is it? Samantalam process. Paltevana. Stomachalam process is what is it? Nectar jyothe geli nada gote? Proteins. Enzyme. Protein, iron, calcium. Calcium. Sugar. ಪ್ರೋಟೀನ್ ಮತ್ತೆ ಎನ್ಝೈಮ್ ಆಗ ಅದೇನಾಗುತ್ತೆ ಫೈನಲಿ ಹನಿಯಾಗಿ ಹನಿಯಾಗಿ ಅದೆಲ್ಲ ಸ್ಟೋರ್ ಮಾಡುತ್ತೆ ಹನಿ ಕೂಮ್ಗೆ ತಂದು ಹಾಕುತ್ತೆ ಅದಾದ್ಮೇಲೆ ಅದೇನ್ ಮಾಡುತ್ತೆ ಫ್ಯಾನ್ ದೇರ್ ವಿಂಗ್ಸ್ ಅದರ ಫ್ಯಾನ್ ವಿಂಗ್ಸ್ ಮಾಡುತ್ತೆ ಫೈನಲಿ ಇಟ್ ವಿಲ್ ಹನಿ ಸ್ಟೋರ್ ಗೊತ್ತಾಯ್ತೀವ್ಯಾವುದು ಈ ತರ ಎಲ್ಲಾ ಪ್ರೋಸೆಸ್ ನ ಬರ್ದು ತಂದು ಕೊಡ್ಬೇಕು ಓಕೆನಾ ಇಸ್ ಇಟ್ ಕ್ಲಿಯರ್ ಎನಿ ಡೌಟ್ಸ್ ಓಕೆ ಸರ್ ಸರ್ ಯಾವತ್ತು ತಿನ್ ಕೊಡ್ಬೇಕು ಸರ್ ಯಾವತ್ತು ತಿನ್ ಕೊಡ್ಬೇಕು ಒನ್ ಮೋರ್ ಇಂಪಾರ್ಟೆಂಟ್ ಇವತ್ತಿಂದ ನಮ್ಮ ಶಾಲೆಯಲ್ಲಿ ಈ ವಾರದ ವರ್ಕ್ ಶೀಟ್ ಸಿಗ್ತಾ ಇದೆ ಎಸ್ ಸರ್ ಬಂದು ಶಾಲೆ ಹತ್ರ ಕಲೆಕ್ಟ್ ಮಾಡ್ಕೊಂಡು ಹೋಗಿ ಬರ್ಬೋದು ಇವತ್ತೇ ಬನ್ನಿ
ಕಲೆಕ್ಟ್ ಮಾಡ್ಕೊಂಡು ಹೋಗಿ ನೆಕ್ಸ್ಟ್ ಸೋಮವಾರದೊಳಗೆ ಇದನ್ನ ತಲುಪಿಸಬೇಕು. ಎಸ್ ಸರ್. ಎವ್ರಿಥಿಂಗ್ ಇಸ್ ಕ್ಲಿಯರ್? ಶಾಲ ವೈಂಡ್ ಅಪ್ ದ ಕ್ಲಾಸ್. ಎಸ್ ಸರ್. ಸರ್ ಸರ್ ಫೋನ್ ಮಾಡಿ. ಸರ್. ಎಸ್ ಸರ್. ಎಸ್ ಸರ್. ಓಕೆ, ಥ್ಯಾಂಕ್ ಯು, ಗುಡ್ ನೈಟ್. ಬೈ. ಥ್ಯಾಂಕ್ಸ್ ಸರ್. ಬೈ ಸರ್. ಬೈ ಸರ್. ಬೈ ಸರ್. ಬೈ.